ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ಅನುದಿನವು ಯೇಸುವಿನೊಂದಿಗೆ ಎನ್ನುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಬಯಸುತ್ತಿದ್ದೇನೆ. ಈ ದಿವಸದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿವಸದ ಸಂದೇಶದ ವಿಷಯ ಕ್ಷಮಿಸುವುದು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ನಾವು ಕ್ಷಮಿಸಬೇಕು, ಕ್ಷಮಿಸುವ ಗುಣವುಳ್ಳವರಾಗಿ ನಾವಿರಬೇಕು ಎಂಬುದಾಗಿ. ನಾವು ಯಾಕೆ ಕ್ಷಮಿಸಬೇಕು, ನಾವು ಕ್ಷಮಿಸುವುದರಿಂದ ಏನೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗುತ್ತೆ, ನಾವು ಕ್ಷಮಿಸದೇ ಇದ್ದರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ನಾವು ನಷ್ಟಪಡಿಸಿಕೊಳ್ಳುತ್ತೇವೆ ಎನ್ನುವಂಥ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನ ಸುವಾರ್ತೆ 11:25 ನಾವು ನೋಡುತ್ತೇವೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಗಮನಿಸಿರಿ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಬೇಕು ಎಂದು ದೇವರ ವಚನದಲ್ಲಿ ನಾವು ನೋಡ್ತೇವೆ. ಯಾಕೆ ನಾವು ಕ್ಷಮಿಸಬೇಕು? ನಾವು ಕ್ಷಮಿಸದೆ ಹೋದರೆ ನಮ್ಮ ತಪ್ಪುಗಳು, ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ನಾವು ಕ್ಷಮಿಸದೆ ಇದ್ದರೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ, ನಮ್ಮ ತಪ್ಪುಗಳು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುತ್ತದೆ. ಸತ್ಯವೇದದಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥ 4:18 ನೋಡ್ತೇವೆ. ನಿನ್ನ ನಡತೆಯು, ನಿನ್ನ ಕೃತ್ಯಗಳು ಈ ಕಷ್ಟವನ್ನು ನಿನಗೆ ಒದಗಿಸಿವೆ, ಇದು ನಿನ್ನ ದುರ್ನೀತಿಯ ಫಲ ಎಂಬುದಾಗಿ ನಾವು ಕಾಣುತ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ಕ್ಷಮಿಸಬೇಕು. ಯಾರನ್ನು ಕ್ಷಮಿಸಬೇಕು? ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕು ಎಂದು ನಾವು ಕಾಣುತ್ತಾ ಇದ್ದೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:13 ನಾವು ನೋಡುತ್ತೇವೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ. ಗಮನಿಸಿರಿ, ನಮಗೆ ವಿರುದ್ಧವಾಗಿ ಸಹೋದರ ಅಥವಾ ಸಹೋದರಿ ಒಂದು ತಪ್ಪನ್ನು ಮಾಡಿರುತ್ತಾರೆ, ಆ ಒಂದು ತಪ್ಪನ್ನು ನಾವು ಕ್ಷಮಿಸಲಿಲ್ಲ. ಆದರೆ ನಾವು ಪ್ರತಿನಿತ್ಯವೂ ದೇವರಿಗೆ ವಿರುದ್ಧವಾಗಿ ಎಷ್ಟು ತಪ್ಪುಗಳನ್ನು, ಎಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೆ ಯೋಚಿಸಿ ನೋಡ್ರಿ. ಆದರೆ ನಮಗೆ ತಪ್ಪು ಮಾಡಿದ ಒಂದು ತಪ್ಪನ್ನು, ನಮಗೆ ಯಾರು ತಪ್ಪು ಮಾಡಿದಾರೋ ಅವರು ಮಾಡಿರುವಂಥ ಒಂದು ತಪ್ಪನ್ನು ನಾವು ಕ್ಷಮಿಸುವಾಗ ನಾವು ಮಾಡಿರುವಂಥ 100 ತಪ್ಪುಗಳನ್ನು ಕೂಡ ದೇವರು ಕ್ಷಮಿಸುವರಾಗಿದ್ದಾರೆ. ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಬೇಕಾದರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಲೇಬೇಕೆಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಪ್ರಾರ್ಥನೆಯನ್ನು ಕಲಿಸಿಕೊಟ್ರು. ಮತ್ತನ ಸುವಾರ್ತೆ 6:10 ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ಗಮನಿಸ್ರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ, ನಮಗೆ ತಪ್ಪು ಮಾಡಿದವರನ್ನು ನಾವು 25% ಕ್ಷಮಿಸಿದ್ರೆ ನಮ್ಮ ತಪ್ಪುಗಳನ್ನು ನೀವು 25% ಕ್ಷಮಿಸಿ. ನಾವೊಂದು ವೇಳೆ 50% ಕ್ಷಮಿಸಿದರೆ ನಮ್ಮ ತಪ್ಪುಗಳನ್ನು ನೀವು 50% ಕ್ಷಮಿಸಿರಿ. ಒಂದು ವೇಳೆ ನಾವು 100% ಕ್ಷಮಿಸಿದರೆ 100% ಕ್ಷಮಿಸಿರಿ ಎನ್ನುವುದು ಈ ವಾಕ್ಯದ ಅರ್ಥವಾಗಿದೆ. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 18:35 ನಾವು ನೋಡುತ್ತೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಎಂಬುದಾಗಿ. ನಾವು ಕ್ಷಮಿಸಬೇಕು. ನಮಗೆ ತಪ್ಪು ಮಾಡಿದವರನ್ನು ಹೇಗೆ ಕ್ಷಮಿಸಬೇಕು? ಮನಃಪೂರ್ವಕವಾಗಿ ಕ್ಷಮಿಸಬೇಕು. ಇವತ್ತು ನಾವು ಅವರು ಮಾಡಿರುವಂಥ ತಪ್ಪನ್ನು ಕ್ಷಮಿಸಿದ ನಂತರ, 1-2 ವಾರಗಳ ಕಳೆದ ನಂತರವಾಗಿ ಮತ್ತೆ ಅವರು ಮಾಡಿದಂಥ ತಪ್ಪಿನ ಕುರಿತು ನಾವು ಮತ್ತೊಬ್ಬರ ಬಳಿಯಲ್ಲಿ ಮಾತನಾಡಬಾರದು. ಅವರು ಮಾಡಿರುವಂಥ ತಪ್ಪನ್ನು ಕುರಿತಾಗಿ ನಾವು ಚಿಂತೆ ಮಾಡಬಾರದು. ನಾವು ಮನಃಪೂರ್ವಕವಾಗಿ ನಾವು ಕ್ಷಮಿಸಬೇಕು. ಹಾಗೆ ಕ್ಷಮಿಸಿದರೆ ಮಾತ್ರವೇ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯ.
ನಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟರೆ ಮಾತ್ರವೇ ದೇವರಿಂದ ಆಶೀರ್ವಾದವನ್ನು ಬಿಡುಗಡೆಯನ್ನು ಮತ್ತು ಆರೋಗ್ಯವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಎಷ್ಟೋ ಆಶೀರ್ವಾದಗಳನ್ನು ನಾವು ನಷ್ಟ ಮಾಡಿಕೊಂಡಿದ್ದೇವೆ, ಕಾರಣ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೆ ಹೋಗಿರುವುದರಿಂದ. ಆದರೆ ಪ್ರಿಯರೇ, ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿಮಗೆ ನಾನು ಹೇಳುವಂಥ ಒಂದು ಮಾತು, ಈ ದಿವಸದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಯಾರೆಲ್ಲರೂ ನಿಮಗೆ ತಪ್ಪು ಮಾಡಿದಾರೋ ಅವರನ್ನು ಒಂದು ಪ್ರಾರ್ಥನೆಯಲ್ಲಿ ಅವರನ್ನು ಕ್ಷಮಿಸ್ತಾರೆ. ಅನುಕೂಲವಾದರೆ ಅವರನ್ನು ಭೇಟಿ ಮಾಡಿ ಅಥವಾ ಫೋನಿನ ಮುಖಾಂತರವಾಗಿ ಅವರ ಹತ್ರ ಕ್ಷಮೆ ಕೇಳಿ ಅವರನ್ನು ಕ್ಷಮಿಸಿರಿ, ಅವರಿಗೋಸ್ಕರವಾಗಿ ಪ್ರಾರ್ಥಿಸ್ರಿ. ಅಂದು ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಎರಡರಷ್ಟಾಗಿ ಅವನನ್ನು ಹೆಚ್ಚಿಸಿದನು, ಅವರನ್ನು ಅಭಿವೃದ್ಧಿಪಡಿಸಿದನು ಎಂದು ದೇವರ ವಚನದಲ್ಲಿ ನಾವು ಕಾಣುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣಬೇಕಾದರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಲೇಬೇಕು. ಯಾರನ್ನ ಕ್ಷಮಿಸಬೇಕು? ಹೆಂಡತಿಯು ತನ್ನ ಗಂಡನನ್ನು ಕ್ಷಮಿಸಬೇಕು, ಗಂಡನು ತನ್ನ ಹೆಂಡತಿಯನ್ನು ಕ್ಷಮಿಸಬೇಕು, ಅತ್ತೆ ತನ್ನ ಸೊಸೆಯನ್ನು ಕ್ಷಮಿಸಬೇಕು, ಸೊಸೆ ತನ್ನ ಅತ್ತೆಯನ್ನು ಕ್ಷಮಿಸಬೇಕಾಗಿದೆ. ಯಾರು ನಮಗೆ ತಪ್ಪು ಮಾಡಿದ್ದಾರೆಂಬುದಾಗಿ ಯಾರ ಕುರಿತಾಗಿ ನಾವು ದ್ವೇಷವನ್ನು ಸಾಧಿಸುತ್ತಾ ಇದ್ದೇವೋ ಇವತ್ತು ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಿ ಅವರನ್ನು ನಾವು ಕ್ಷಮಿಸಬೇಕು. ಹಾಗೆ ಇದ್ದರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಪ್ರಿಯರೇ, ಈ ಸಂದೇಶದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು, ಮಹೋನ್ನತನು, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ಕೇಳ್ಪಟ್ಟ ಹಾಗೆ ಕ್ಷಮಿಸುವಂಥ ವಿಷಯದ ಕುರಿತಾಗಿ ನಾವು ಕೇಳಿದ್ದೇವೆ ಸ್ವಾಮಿ. ನಾವು ಕ್ಷಮಿಸುವುದಕ್ಕೆ ದೇವರೇ ಅಪ್ಪ ಸಹಾಯ ಮಾಡ್ರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಸೈರಿಸಿಕೊಂಡು ಕ್ಷಮಿಸಿರಿ ಎಂದು ನೀವು ಹೇಳಿದಿರಲ್ಲ ಸ್ವಾಮಿ. ಕರ್ತನೆ ಕುಟುಂಬದಲ್ಲಿರುವಂಥ ಅತ್ತೆ ಸೊಸೆಯನ್ನು, ಸೊಸೆ ಅತ್ತಿಗೆ ಅತ್ತೆಯನ್ನು, ಅತ್ತಿಗೆ ನಾದಿನಿಯನ್ನು, ಹೇಗೆ ಸ್ವಾಮಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಕೂಡ ಕರ್ತನೆ ಕೆಲವು ವಿಷಯಗಳ ನಿಮಿತ್ತವಾಗಿ ದ್ವೇಷವನ್ನು ಸಾಧಿಸಿ ದೂರವಾಗಿರುವಾಗ ಈ ಒಂದು ಸಂದೇಶದ ಮೂಲಕವಾಗಿ ಕರ್ತನೆ ಅವರನ್ನು ಕ್ಷಮಿಸಿ ಅವರ ಸಂಗಡವಾಗಿ ಸಮಾಧಾನವಾಗಿರುವಂತೆ ಹಾಗೂ ನಿಮ್ಮ ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ.